ಯಾವುದೇ ಸರ್ಕಾರ ಬರಲಿ ಅದು ಜನರಿಗೆ ಅನ್ನ ಆರೋಗ್ಯ ಶಿಕ್ಷಣ ಮತ್ತು ನೆಮ್ಮದಿಯ ಜೀವನ ನಡೆಸಲು ಪೂರಕವಾಗುವ ರೀತಿಯ ಕಾನೂನು ಸುವ್ಯವಸ್ಥೆಯನ್ನು ಒದಗಿಸಬೇಕಿದೆ ಇದು ಸಂವಿಧಾನದ ಆಶಯ ಕೂಡ ಕಾಂಗ್ರೆಸ್ ನೀಡಿದ ಗ್ಯಾರಂಟಿಗಳ ಬಗ್ಗೆ ಬಹಳ ಲಘುವಾದ ಲೇವಡಿಯ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಹರಿದಾಡುತ್ತಿದೆ ಮೊದಲನೆಯದಾಗಿ ಕಾಂಗ್ರೆಸ್ ಘೋಷಿಸಿರುವ ಈ ಗ್ಯಾರಂಟಿಗಳು ಯಾರಿಗೆ ದಕ್ಕಬೇಕು ಇದು ನೀಡಬೇಕಿರುವುದು ಯಾರಿಗೆ ಆದಾಯದ ಮೂಲವಿಲ್ಲದೆ ದಿನನಿತ್ಯದ ಖರ್ಚು ನಿಭಾಯಿಸಲಾಗದೆ ತೊಂದರೆ ಅನುಭವಿಸುವವರಿಗೆ ಎರಡನೆಯದಾಗಿ ಈ ಯೋಜನೆಗಳು ಯಾರಿಗೆ ಅದರ ಅಗತ್ಯವಿದೆಯೋ ಅಂಥವರಿಗೆ ಸಿಗಬೇಕು ರೇಷನ್ ಅಕ್ಕಿಯನ್ನು ಪಡೆದು ಬೇರೆಯವರಿಗೆ ಮಾರುವವರಿಗಲ್ಲ ಅಥವಾ ಅದನ್ನು ದುರುಪಯೋಗ ಮಾಡುವವರಿಗಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಅದು ಸರ್ಕಾರದ ತಪ್ಪಲ್ಲ ಬದಲಿಗೆ ಅವಕಾಶವನ್ನು ಸವಲತ್ತನ್ನು ದುರುಪಯೋಗ ಮಾಡಿಕೊಳ್ಳುವ ಸಮಾಜ ವಿರೋಧಿಗಳ ತಪ್ಪು ಎತ್ತ ಕಡೆ ಜನಕ್ಕೆ ಈ ತಿಂಗಳು ವಿದ್ಯುತ್ ಬಿಲ್ ಕಟ್ಟಬೇಕಾ ಬೇಡ್ವಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತ ಎಂದು ಘೋಷಣೆ ಮಾಡಿತ್ತು ಇದರ ಜೊತೆಗೆ ಮನೆಯೊಡತಿಗೆ ಎರಡು ಸಾವಿರ ರೂಪಾಯಿ ಹಣ ನಿರುದ್ಯೋಗಿ ಪದವೀಧರರಿಗೆ ಭತ್ಯೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ವರ್ಷಕ್ಕೆ ಐದು ಗ್ಯಾಸ್ ಸಿಲಿಂಡರ್ ಇವು ಕಾಂಗ್ರೆಸ್ನ ಜನಪ್ರಿಯ ಘೋಷಣೆಗಳಾಗಿವೆ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತ ಎಂದು ಹೇಳಿದ್ದರೂ ಅದಕ್ಕೆ ಇನ್ನು ಯಾವ ನಿಯಮಗಳಿವೆ ಎಂದು ತಿಳಿದಿಲ್ಲ ಇನ್ನೂರಕ್ಕಿಂತ ಹೆಚ್ಚು ಯೂನಿಟ್ ಬಳಸಿದರೆ ಏನು ಎನ್ನುವ ಬಗ್ಗೆಯೂ ಯಾವ ಸ್ಪಷ್ಟನೆ ಇಲ್ಲ ಯಾವ ವರ್ಗದವರಿಗೆ ಉಚಿತ ವಿದ್ಯುತ್ ಎಂದು ಸ್ಪಷ್ಟವಾಗಿ ಹೇಳಿಲ್ಲ ಚಿತ್ರದುರ್ಗ ತಾಲೂಕಿಗೆ ಸೇರಿದ ಬಾರೆಕಟ್ಟೆ ಎಂಬ ಗ್ರಾಮದಲ್ಲಿ ಮೇ ಹದಿನೈದರಂದು ಗ್ರಾಮಸ್ಥರು ಹಾಗೂ ಬೆಸ್ಕಾಂ ಅಧಿಕಾರಿಗಳ ನಡುವೆ ವಾಗ್ವಾದವೋ ವಾಗ್ವಾದ ಸಖತ್ ಜಟಾಪಟಿ ಏನಪ್ಪ ವಿಷಯ ಅಂತ ಅಂದ್ರೆ ಅದು ವಿದ್ಯುತ್ ಬಿಲ್ ಪಾವತಿ ಕುರಿತಾದದ್ದು ಬೆಸ್ಕಾಂನವರು ಗ್ರಾಮಸ್ಥರಿಗೆ ಅವರವರ ಬಿಲ್ ಕಟ್ಟಬೇಕು ಅಂತ ಇತ್ತ ಗ್ರಾಮಸ್ಥರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೈತೆ ಅವರೇ ಹೇಳಿಲ್ವಾ ಬಿಲ್ ಕಟ್ಟಂಗಿಲ್ಲ ಅಂತ ಅದಕ್ಕೆ ಕಟ್ಟಲ್ಲ ಅಂತ ಹಠ ಹಿಡಿದಿದ್ರು ಪ್ರಣಾಳಿಕೆಯಲ್ಲಿ ನೀಡಿರುವ ಎಲ್ಲ ಭರವಸೆಗಳನ್ನು ನಾವು ಈಡೇರಿಸುತ್ತೇವೆ ಮೊದಲ ಸಚಿವ ಸಂಪುಟ ಸಭೆಯಲ್ಲಿಯೇ ನಮ್ಮ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರುತ್ತೇವೆ ರಾಜ್ಯದ ಜನತೆ ಇನ್ನು ನೆಮ್ಮದಿಯಿಂದ ಇರಬಹುದು ರಾಜ್ಯದ ಜನತೆಯ ಕಲ್ಯಾಣ ಮಾತ್ರವಲ್ಲ ಶಾಂತಿ ನೆಮ್ಮದಿ ಮತ್ತು ಸೌಹಾರ್ದತೆಯ ಬದುಕು ಕೂಡ ನಮ್ಮ ಗ್ಯಾರಂಟಿ ಎಂದು ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯಾಷನಲ್ ಟಿ